ಅಪ್ಪು ಸಮಾಧಿಗೆ ಹರಿದು ಬರ್ತಾ ಇದೆ ಜನಸಾಗರ. ನಿನ್ನೆ ಒಂದೇ ದಿನ 45,000 ಜನ ಸಮಾಧಿಯ ದರ್ಶನವನ್ನ ಪಡೆದಿದ್ದಾರೆ. ಪವರ್ ಸ್ಟಾರ್ ಜನ್ಮದಿನಾಚರಣೆ ನಿನ್ನೆ ಸಾಕಷ್ಟು ಮಂದಿ ಅಭಿಮಾನಿಗಳು ಅಪ್ಪು ಸಮಾಧಿಗೆ ಧಾವಿಸಿದ್ರು. ನಿನ್ನೆ ಒಂದೇ ದಿನ 45,000 ಜನ ಸಮಾಧಿಯ ದರ್ಶನ ಪಡೆದಿದ್ದಾರೆ. ಸರತಿ ಸಾಲಿನಲ್ಲಿ ಇಂದು ಕೂಡ ದರ್ಶನ ಪಡೆದಿದ್ದಾರೆ ಅಭಿಮಾನಿಗಳು. ಅಪ್ಪು ನೆನೆದು ಭಾವುಕರಾದರು ಅಭಿಮಾನಿಗಳು. ಪುನೀತ್ ಫೋಟೋ ಹಿಡಿದು ಘೋಷಣೆ ಜೈಕಾರ ಕೂಗ್ತಿದ್ದಾರೆ. ಮಿಸ್ ಯು ಅಪ್ಪ ಅಂತ ಕೂಗಿದ್ದಾರೆ ಅಭಿಮಾನಿಗಳು. ಪವರ್ ಸ್ಟಾರ್ ಅಗಲಿದ ದಿನದಿಂದಲೂ ಕೂಡ ಸಮಾಧಿಯ ಬಳಿ ಧಾವಿಸುತ್ತಲೇ ಇದ್ದಾರೆ ಅಭಿಮಾನಿಗಳು. ಅದರಲ್ಲೂ ನೆನ್ನೆ ಪುನೀತ್ ಜನ್ಮದಿನ. ಅಲ್ಲಿನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ವಿಕ್ರಮ್. ಈಗ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದ. ವಿಕ್ರಮ್, ಅಪ್ಪು ಸಮಾಧಿಗೆ ನಿನ್ನೆಯಂತೂ ಜನಸಾಗರವೇ ಹರಿದು ಬಂದದ್ದನ್ನ ನಾವು ಗಮನಿಸಿದ್ವಿ. ಇವತ್ತು ಕೂಡ ಅದು ಮುಂದುವರೆದಿದೆಯಾ? ಅದನ್ನ ಚಿತ್ರಣ ಕೊಡೋದಾದ್ರೆ ಎಸ್ ಪ್ರತಿಭಾ, ಏನು ನಿನ್ನೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತನೇ ಇವೊಂದು ಅವರ ಕೊನೆಯ ಚಿತ್ರ ಆಗಿರ್ತಕ್ಕಂಥ ಜೇಮ್ಸ್ ರಿಲೀಸ್ ಆಗಿತ್ತು. ಕರ್ನಾಟಕದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಅದೇ ರೀತಿಯಲ್ಲಿ ಏನು ಒಂದು ಕಂಠೀರವ ಸ್ಟೇಡಿಯಂನಲ್ಲಿ ಅಪ್ಪು ಸಮಾಧಿ ಇದೆ, ಆ ಒಂದು ದರ್ಶನವನ್ನು ಪಡೆಯೋಕ್ಕೆ ನಿನ್ನೆ ಸಾಕಷ್ಟು ಮಂದಿ ಲಕ್ಷಾಂತರ ಜನ ಇಲ್ಲಿ ಬಂದಿದ್ದರು. ಇವತ್ತು ಅಷ್ಟರ ಮಟ್ಟಿಗೆ ಜನ ಇಲ್ಲದಿದ್ರು ಕೂಡ ಸಾಕಷ್ಟು ಅಭಿಮಾನಿಗಳು ಈ ಒಂದು ಅಪ್ಪು ಅವರ ದರ್ಶನವನ್ನು ಪಡೆಯೋಕ್ಕೆ ಇಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ಒಂದು ದೃಶ್ಯಾವಳಿಗಳು ನೋಡ್ತಾ ಹೋಗ್ಬೋದು. ನಿನ್ನೆ ಎಸ್ಪೆಷಲಿ ಏನಾಗಿತ್ತು, ಒಂದು ಜೇಮ್ಸ್ ಚಿತ್ರ ರಿಲೀಸ್ ಆಗಿತ್ತು. ಫ್ಯಾನ್ಸ್ ಶೋ ಅಂಥೇಳಿ 6 ಗಂಟೆಗೆ ಪ್ರಾರಂಭ ಆದ ಕಾರಣದಿಂದಾಗಿ 10 ಗಂಟೆ ಅಷ್ಟರಿಗೆ ಆ ಒಂದು ಶೋ ಮುಗಿದಿತ್ತು. ಆ ಒಂದು ಚಿತ್ರವನ್ನು ನೋಡಿದಂತಹ ಅಭಿಮಾನಿಗಳು ಇಲ್ಲಿ ಬಂದು ಈ ಒಂದು ಸಮಾಧಿಯನ್ನು ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಯಾವುದೇ ರೀತಿಯಂಥ ಫ್ಯಾನ್ ಶೋ ಅಥವಾ ಸ್ಪೆಷಲ್ ಶೋ ಇಲ್ಲದೇ ಇರೋ ಕಾರಣದಿಂದಾಗಿ ಫಸ್ಟ್ ಶೋ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಆ ಒಂದು ಶೋ ನೋಡಿಕೊಂಡು ಅದಾದ ಬಳಿಕ ಇಲ್ಲಿ ಈ ಒಂದು ಅಪ್ಪವರ ಸಮಾಧಿಗೆ ಈ ಒಂದು ಜಾಗಕ್ಕೆ ಬಂದು ದರ್ಶನವನ್ನು ಪಡೆದು ಹೋಗ್ತಾನಂಥದ್ದು. ಬೆಳಗ್ಗೆಯಿಂದನೂ ಕೂಡ ಈ ಒಂದು ಅಭಿಮಾನಿಗಳ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಯಾಕೆಂದರೆ ನಾನು ಬೆಸ್ಟ್ ಎಕ್ಸಾಂಪಲನ್ನು ಹೇಳ್ತೀನಿ, ಇಲ್ಲಿನ ಒಂದು ಈ ಗುಲಾಬಿ ಹೂಗಳನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಕೂಡ ಆ ಗುಲಾಬಿ ಹೂವನ್ನು ಇಟ್ಟು ಈ ಒಂದು ಅರ್ಪಣೆಯನ್ನು ಮಾಡಿ ಅವರಿಗೆ ಅಪ್ಪವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಾಯಿದ್ರು. ಸೊ ಈ ಭಾಗದಲ್ಲಿ ಈಗಲೂ ಕೂಡ ಅಭಿಮಾನಿಗಳು ಬಂದು ಆ ಒಂದು ಫೋಟೋವನ್ನು ನೋಡಿ ಕೈ ಮುಗಿದು ಅದ್ರ ಜೊತೆಗೆ ಹಾಗೆಯೇ ಒಂದು ಸೆಲ್ಫಿಯನ್ನು ತೆಗೆಸ್ಕೊಂಡು ಆ ಒಂದು ಪುಷ್ಪ ನಮನವನ್ನು ಕೂಡ ಸಲ್ಲಿಸ್ತಾ ಇರುವಂಥ ಒಂದಿಷ್ಟು ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ನಿನ್ನೆ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು, ಎಲ್ಲೊಂದು ಕಡೆ ಅಪ್ಪು ನಮ್ಮ ಜೊತೆಗೆ ಇಲ್ಲ ಅಂಥೇಳಿ ಎಲ್ಲೂ ಕೂಡ ನಮಗೆ ಅನ್ನಿಸ್ತಾ ಇಲ್ಲ. ಅವರು ಎಂದೆಂದಿಗೂ ನಮ್ಮ ಜೊತೆಗೇನೆ ಇರ್ತಾರೆ, ಅವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ ಅನ್ನೋ ಮಾತುಗಳನ್ನ ಆ ಒಂದು ನುಡಿಗಳನ್ನ ಅವ್ರು ಹೇಳ್ತಾ ಇದ್ರು. ಪ್ರತಿಮಾ, ಥ್ಯಾಂಕ್ಸ್ ವಿಕ್ರಮ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.